नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये वाणी पाणितलासक्तवीणारवविडम्बिनी नानाप्रबंधचतुरा भाति नारायणार्यगीः। नावु ई बारी नोड़ता इरोदु इवत्तु नावु नोड़ता इरुवा ಒಂದು ಭಾಗ ಅರಣ್ಯಕಾಂಡದ 14ನೇ ಸರ್ಗವನ್ನು ಪಂಡಿತಾಚಾರ್ಯರು ಯಾವ ರೀತಿ ಸಂಗ್ರಹಿಸಿದ್ದಾರೆ ಅಂತ. ಪರಮಾತ್ಮ ಅಯೋಧ್ಯೆಗೆ ತೆರಳಿದ, ಇದು ಪಂಚವಟಿಗೆ ತೆರಳಿದ, ಅಗಸ್ತ್ಯೋದಿತ ಮಾರ್ಗೇಣ ಅಂದರು. ಅಗಸ್ತ್ಯರ ಮನೆಗೆ ಹೋಗಿ ಅಗಸ್ತ್ಯರ ಕೈಯಿಂದ ಬಿಲ್ಲನ್ನು ಪಡೆದು ಅಲ್ಲಿಂದ ಪಂಚವಟಿಗೆ ತೆರಳಿದ. ಅಪ್ರಿಯತ ಪ್ರಭುಂ ಪ್ರೇಕ್ಷ ಜಟಾಯು ಪತತಾಂಪತಿ. ಅಲ್ಲಿ ಜಟಾಯು ಭೇಟಿಯಾದ. ಜಟಾಯು ದಶರಥನ ಗೆಳೆಯ. ಅವನು ಪರಮಾತ್ಮನನ್ನು ಕಂಡು ದಾಸೋಸ್ಮಿ ಅಂತ ಹೇಳಿ ನಮಸ್ಕಾರ ಮಾಡಿದ. ತನ್ನ ಬಗೆಗೆ ಪರಿಚಯ ಕೊಟ್ಟುಕೊಂಡ ಮರೀಚಿ ಋಷಿಗಳ ಮಗ ಕಾಶ್ಯಪರಿಂದ ವಿನತೆಯಲ್ಲಿ ಹುಟ್ಟಿದ್ದು ಅರುಣ. ಅರುಣನ ಮಕ್ಕಳು ನಾವಿಬ್ಬರು. ಅರುಣ ಅಂದರೆ ಗರುಡನ ಅಣ್ಣ. ಆ ಅರುಣನ ಮಕ್ಕಳು ನಾವಿಬ್ಬರು. ಸಂಪಾತಿಯ ತಮ್ಮ ಜಟಾಯು. ಆಮೇಲೆ ಅವರಿಂದ ಕೂಡಿಕೊಂಡು ಶ್ರೀಕೃಷ್ಣ, ಇದು ರಾಮ ಗೋದಾವರಿ ಯುತಾಂ, ಗೋದಾವರಿ ಪ್ರದೇಶಕ್ಕೆ ಬಂದ. ಪಂಚವಟಿ ಅಂತಂದರೆ ಐದು ವಟವೃಕ್ಷಗಳು ಒಟ್ಟಿಗೆ ಇರುವ ಜಾಗ. ಅದು ಇವತ್ತು ಎರಡೂ ಕಡೆ ಇದೆ. ತಮಾಷೆ ಅಂದರೆ ಒರಿಸ್ಸಾದಲ್ಲೊಂದು, ಮಧ್ಯಪ್ರದೇಶದಿಂದ ದಾಟಿ ಒರಿಸ್ಸಾಗೆ ಬರುವ ದಾರಿಯಲ್ಲಿ ಒಂದು ಇದೆ, ಯಾವುದು ಪಂಚವಟಿ. ಇನ್ನೊಂದು ಆಂಧ್ರ ಪ್ರದೇಶದಲ್ಲಿ ಒಂದಿದೆ. ಇಬ್ಬರೂ ಇದೇ ಪಂಚವಟಿಯಲ್ಲಿ ರಾಮ ಇದ್ದಿದ್ದು ಅಂತಾರೆ. ದೈವಮೇವ ಶರಣಂ, ನಮಗೆ ತೀರ್ಮಾನ ಮಾಡಲಿಕ್ಕಾಗೋಲ್ಲ. ಅಲ್ಲಿರುವ ಚಂದದ ಮರಗಳನ್ನು ನೋಡಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ 15ನೇ ಸರ್ಗದಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನು ಕ್ಷೇಮೇಂದ್ರ ಹೇಗೆ ಸಂಗ್ರಹಿಸಿದ್ದಾನೆ ಅಂತ ಮೊದಲು ನೋಡೋಣ. ಏತೆ ಗೋದಾವರಿ ತೀರತಾರ ಶೀಕರ ಮಾರುತಾ ಲತಾ ವಧೂನಾಂ ಕುರುವಂತಿ ಸ್ಫಾರಂ ಕಾಮಲತಾ ಇವ. ಗಾಳಿ ಈ ಬಳ್ಳಿಗಳನ್ನು ಅಲುಗಿಸಿ ಮನುಷ್ಯರ ಮೈಯೊಳಗಡೆ ಇರುವ ಕಾಮನನ್ನೆಬ್ಬಿಸುವಂತೆ ಮಾಡುತ್ತವೆ. ಅದೂರೇ ಪದ್ಮನೀಸೇಯಂ ದೃಶ್ಯತೆ ಹಂಸ ನೂಪುರ. ಅಲ್ಲಿ ಪದ್ಮಿನಿ ಇದೆ. ಪದ್ಮಿನಿ ಅಂದರೆ ತಾವರೆಯ ಕೊಳ ಅಂತ. ಪದ್ಮಿನಿ ಅಲ್ಲಿದ್ದಾಳೆ. ಹಂಸ ನೂಪುರ, ಹಂಸಗಳೇ ಅವಳ ಗೆಜ್ಜೆ. ಕ್ರಿಯತೆ ಮಧುಪೈರ್ಯಸ್ಯ ವಿಲೋಳಾಳಕ ವಿಭ್ರಮ. ಆ ತಾವರೆಯ ಕೊಳದ ಮೇಲ್ಗಡೆ ದುಂಬಿಗಳು ಓಡಾಡ್ತಾ ಇರುತ್ತಲ್ಲ, ಅದು ಆ ಪದ್ಮಿನಿ ಎಂಬ, ಪದ್ಮಿನಿ ಎನ್ನುವವಳ ಮುಂಗುರುಳೋ ಎಂಬಂತೆ ಇದೆ. ಏತಾ ಸಿದ್ಧವಧೂಹಸ್ತನ್ಯಸ್ತಸೇಕೋಚಿತಾಲತಾ ತಾಸಾಂ ಭಜಂತೆ ಸಾದೃಶ್ಯಂ ಸಂಭಿನ್ನೈಸ್ತಬಕಸ್ತನೈ. ಆ ಗಿಡ ಮರಗಳೆಲ್ಲ ಆ ಗೋದಾವರಿಯ ಮೈಯೋ ಎಂಬಂತೆ ಇದೆ. ಈ ರೀತಿ ವರ್ಣನೆ ಮಾಡಿಕೊಂಡು ಹೋಗೋದು. ಸಸ್ಯ ಶ್ಯಾಮ ಮಹೀಚೇತಿ ಕಾನನೆಸ್ಮಿನ್ ಮಹೋತ್ಸವ. ನೋಡು, ಚಂದದ ತಂಗಾಳಿ, ಇಂಪಾದ ದುಂಬಿಗಳ ಗುಂಜಾರವ, ಎಷ್ಟು ಚಂದ ಇದೆ. ನಿತ್ಯವೂ ಕೂಡ ಈ ಕಾಡಿನಲ್ಲಿ ಒಂದು ಹಬ್ಬವೇ ಅಂತ ಹೇಳಿ ರಾಮ ಸೀತೆಯೊಡಗೂಡಿ ಇದ್ದ. ಇದು ವಾಲ್ಮೀಕಿಗಳ ಭಾವವನ್ನು ಕ್ಷೇಮೇಂದ್ರ ಸಂಗ್ರಹಿಸಿದ ಬಗೆ. ಪಂಡಿತಾಚಾರ್ಯರು ಸಂಗ್ರಹಿಸಿದ್ದು ಹೇಗೆ? ಅದೊಂದು ಅದ್ಭುತ. ಅದು ಅವರು ಹೇಳ್ತಾರೆ, ಅವರು ಎರಡೇ ಶ್ಲೋಕ, ಸಾಲ ತಾಲ ತಮಾಲಾಂಶ ನಾಗ ಪುನ್ನಾಗ ಚಂಪಕಾನ್ ಚಂದನಾನ್ ಚಂದನಾನ್ ಚೂತಾನ್ ಖರ್ಜೂರಾರ್ಜುನ ಕಿಂಚುಕಾನ್ ವಕುಲಾನ್ ಮಂಜುಲಾಶೋಕಾನ್ ಪಾಟಲಾನ ಪರಾನಪಿ
ಪ್ರೈಕ್ಷತ ಆನಮ್ರ ಶಿರಸಃ ಪಾರ್ಥಿವಾನ್ ಪಾರ್ಥಿವಾಧಿಪಃ ಸಾಲ ಮತ್ತಿ ತಾಳ ಆಮೇಲೆ ತಮಾಲ ಅಂದರೆ ಹೊಂಗೆ ತಾಳೆಮರ ಅಂದರೆ ಗೊತ್ತಿದೆಯಲ್ಲ ನಾಗ ಪುನ್ನಾಗ ಅಂದರೆ ಸುರಗಿ ಚಂಪಕ ಅಂದರೆ ಸಂಪಿಗೆ ಚಂದನ ಆಮೇಲೆ ಚಂದನ ಅಂತ ಹೇಳಿದ್ರೆ ಗಂಧದ ಮರ ಮಾವಿನ ಮರ ಖರ್ಜೂರ ಆಮೇಲೆ ಕಿಂಚುಕ ಅಶೋಕ ತರತರದ ಮರಗಳನ್ನು ನೋಡಿದ ಅಂತೆ ದೇವರು ಆ ಮರಗಳು ದೊಡ್ಡ ಪಂಚವಟಿ ಅಂದರೆ ಆಲದ ಮರವೇ ಐದು ಕೂಡ ಆ ಇನ್ನು ಆನಮ್ರ ಶಿರಸಃ ಅಲ್ಲಿ ಏನಿದೆ ಮರಗಳು ತಮ್ಮ ರೆಂಬೆ ಕೊಂಬೆಗಳೆಂಬ ಕೈಯನ್ನು ಹೀಗೆ ಜೋಡಿಸಿ ರಾಮನಲ್ಲಿ ಬಾಗಿದವು ನಮಗೆ ಮೇಲ್ನೋಟಕ್ಕೆ ಏನು ಕಾಣ್ತಾ ಇತ್ತು ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇದ್ದದ್ದು ಸಹಜವಾಗಿ ಪ್ರಕೃತಿಯ ಸೊಬಗು ಅಂತ ಆದರೆ ಆ ಮರದ ಒಳಗಡೆ ಇದ್ದ ಭಕ್ತ ಚೇತನ ರಾಮನನ್ನು ಪ್ರೀತಿಯಿಂದ ಗೌರವದಿಂದ ಭಕ್ತಿಯಿಂದ ನಮಿಸಿದ್ದು ಇದು ಹೆಂಗೆ ಸಿದ್ಧ ಆಗುತ್ತೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಿದೆ ಎಲ್ಲಿದೆ ಅಂದರೆ ನೀವು ಉತ್ತರಕಾಂಡ ಕಾರಬೇಕು ಉತ್ತರಕಾಂಡದಲ್ಲಿ ಎಲ್ಲ ಮರಗಳಿಗೆ ಗಿಡಗಳಿಗೆ ಹುಲ್ಲುಗಳಿಗೆ ಗಮನಶಕ್ತಿ ಬಂತು ರಾಮಚಂದ್ರ ಯಾರ್ಯಾರು ಮೋಕ್ಷಕ್ಕೆ ಬರ್ತೀರೋ ಎಲ್ಲ ಬರ್ತೀರಾ ಬನ್ನಿ ಅಂತ ಹೇಳಿದ ಅಂತೆ ಯಾರ್ಯಾರಿಗೆ ಸಾಧನೆ ಪೂರ್ತಿಯಾಗಿತ್ತು ಅವರೆಲ್ಲ ಚಿಂತನೆ ಮಾಡಿದರೂ ಅವುಗಳೆಲ್ಲದಕ್ಕೂ ಕೂಡ ರಾಮಾಜ್ಞೆಯ ಗಮನಶಕ್ತಿರಭೂತ್ ಅಂತ ಹೇಳ್ತಾರೆ ರಾಮನ ಅಣತಿಯಂತೆ ಅವರಿಗೆ ನಡೆದಾಡುವ ಶಕ್ತಿ ಬಂತು ಎಲ್ಲ ಬಂತು ಅಂತ ವಾಲ್ಮೀಕಿ ರಾಮಾಯಣದಲ್ಲುಂಟು ಅಂದರೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ರಾಮನ ಮೋಕ್ಷಗಮನ ಮತ್ತು ಮೋಕ್ಷದಾನದ ಹಿನ್ನೆಲೆಯಲ್ಲಿ ಅರಣ್ಯಕಾಂಡದಲ್ಲಿ ರಾಮಚಂದ್ರ ಯಾವ ಯಾವ ಮರಗಳ ಸೊಬಗನ್ನೆಲ್ಲ ಆಸ್ವಾದನೆ ಮಾಡಿದ್ದಾನೆ ಯಾವ ಮರಗಳ ನೆರಳಲ್ಲಿ ಕುಳಿತಿದ್ದಾನೆ ಯಾವ ಮರಗಳ ಹಣ್ಣನ್ನು ತಿಂದಿದ್ದಾನೆ ಅವುಗಳೆಲ್ಲದರ ಭಕ್ತಿಯನ್ನು ನೀವು ಚಿಂತನೆ ಮಾಡಬೇಕು ಅಂತ ಪಂಡಿತಾಚಾರ್ಯರು ತೋರಿಸಿಕೊಟ್ಟರು ಪ್ರೈಕ್ಷತ ಆನಮ್ರ ಶಿರಸಃ ಪಾರ್ಥಿವಾನ್ ಪಾರ್ಥಿವಾಧಿಪಃ ಪಲ್ಲವೈಪವನೋದ್ಧೂತೈ ಕುರುವಾಣಾನ್ ಅಂಜಲಿ ನಿವಾ ಮರಗಳು ತಮ್ಮ ರಂಬೆ ಕೊಂಬೆಗಳನ್ನು ಎಲೆಗಳಿಂದ ಭರಿತವಾದ ರಂಬೆಯನ್ನು ಹೀಗೆ ಬಾಗಿಸುವಾಗ ನಮಸ್ಕಾರದಂತೆ ಕಾಣ್ತಾ ಇತ್ತು ನಿಷ್ಪತದ್ಭಿರ್ಮುಹು ಪುಷ್ಪೈ ಕುರುವಾಣಾಂಶ ಬಲೀನಿವ ಹೂ ರಾಮನ ಮೇಲೆ ಬಂದು ಬೀಳ್ತಾ ಇತ್ತು ಅದು ಆ ಸಸ್ಯಗಳಿಗೆ ಆ ಇಂಟೆನ್ಷನ್ ಇತ್ತು ಅಂತ ಹೇಳ್ತಾರೆ ನಮಗೆ ಇದೊಂದು ಮರದ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದ ಹೂಗಳು ಬಿತ್ತು ಅಷ್ಟೇ ಆದರೆ ಆ ಭಕ್ತರಿಗೆ ಕಂಡದ್ದೇ ಬೇರೆ ಫಲಂ ನಿವೇದ್ಯ ದೇಶೀಯಂ ನೈಕಮರ್ಪಯತ ಪೃಥಕ್ ಆತ್ಮನಸ್ತವನಾಯೈವ ಕಲಕೋಕಿಲ ನಿಸ್ವನಾನ್ ಒಳ್ಳೆ ಫಲಗಳನ್ನು ಕೊಡ್ತಾ ಇದ್ದುವು ದೇವರಿಗೆ ಅರ್ಪಣೆ ಕೈಯಲ್ಲಿ ಹೀಗೆ ಬಂದು ಹೀಗೆ ಕೊಡಲಿಕ್ಕಾಗಲ್ಲ ಬೀಳಿಸ್ತಾ ಇದ್ದು ಆತ್ಮನಸ್ತಮನಾಯೈವ ಕಿಲ ಕೋಕಿಲ ನಿಸ್ವನಾನ್ ದೇವರ ಗುಣಗಳನ್ನು ಹಾಡುವುದು ಹೇಗೆ ಅದಕ್ಕೆ ಹೇಳ್ತಾರೆ ಹಾಡಿದ್ದು ಹೇಗೆ ಅಂತ ಹೇಳಿದರೆ ಕಿಲ ಕೋಕಿಲ ನಿಸ್ವನಾನ್ ಕೋಗಿಲಗಳ ಮೂಲಕ ಹಾಡಿಸಿದ್ದು ಅಂತ ತಮಾಷೆ ಅಂದರೆ ಇದನ್ನು ಮೊನ್ನೆ ಮೊನ್ನೆ ಬೇಂದ್ರೆಯವರು ಬರಲಿಸಿದ್ದು ಗಿಡಗಂಟೆಗಳ ಕೊರಳೊಳಗಿಂದ ಅಂತ ಹಾಂ ಅದೇ ಹಕ್ಕಿಗಳು ಹಾಡಿದವು ಅದು ಗಿಡಗಂಟೆಗಳ ಕೊರಳೊಳಗಿಂದ ಪ್ರಕೃತಿಯ ದೇವಿ ಅದು ಗಿಡ ಮತ್ತು ಮರಗಳೆಲ್ಲ ಕೊರಳಿದ್ದ ಹಾಗೆ ಅದರ ಒಳಗಡೆಯಿಂದ ಮೂಡಿ ಬಂದದ್ದು ಹಕ್ಕಿಗಳ ಚಿಲಿಪಿಲಿ ಅದು ಪ್ರಕೃತಿಯ ಹಾಡಿನ ತರಹ ಅಂತ ಅದನ್ನು ಪಂಡಿತಾಚಾರ್ಯರು ಆ ಪ್ರತಿಮೆಯನ್ನು ಯಾವಾಗ ಬಳಸಿದ್ದು ಆತ್ಮನಸ್ತವನಾಯುವ ಕಿಲ ಕೋಕಿಲ ನಿಸ್ವನ ಅನ್ನಂತ ಬಹಳ ಆಶ್ಚರ್ಯ ಆಗುತ್ತಲ್ವ ಇದು ಇಲ್ಲಿ ಚಾಲಿತಾನ್ ಪವಮಾನೇನ ಪ್ರಹರ್ಷ ದಿವನೃತ್ಯತಃ ಜನರ ಕಣ್ಣಿಗೆ ಕಂಡದ್ದು ಹೇಗೆ ಓ ಮರಗಳು ತೊನದಾಡುತ್ತಿವೆ ಗಾಳಿ ಬೀಸಿದಾಗ ಅಂತ ಆದರೆ ಸಾಧಕರಿಗೆ ಜೀವವನ್ನೇ ನೋಡುವ ಯೋಗ್ಯತೆ ಇರುವವರಿಗೆ ಸಂತಸದಿಂದ ನರ್ತನ ಮಾಡ್ತಾ ಇದ್ದುವು ದೇವರು ಬಂದ ಸಂತಸದಿಂದ ದೇವರ ಆ ಪ್ರಭಾವಲಯ ಹೇಗಿತ್ತು ಅಂತಂದರೆ ಗಿಡಮರಗಳು ಕೂಡ ಅರಳಿ ತಮ್ಮ ಸಂತಸವನ್ನು ತೋರ್ಪಡಿಸ್ತಾ ಇದ್ದುವು ಅಂತ ಯಾಕೆ ಕುಣಿಬಾರದು ಗಾಳಿ ಬೀಸಿದಾಗ ಹೀಗೆ ಭಕ್ತಾಭಾನ್ ಭಕ್ತವತ್ಸಲಃ
ಮರ ಗಿಡಗಳೊಳಗಡೆ ಇರುವ ಭಕ್ತರನ್ನ ದೇವರು ನೋಡಿದ. ಇಷ್ಟು ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಕೇವಲ ಋತು ವರ್ಣನೆ ಅಂತ ಕಾಣುತ್ತೆ. ಅದನ್ನು ಕ್ಷೇಮೇಂದ್ರ ಶೃಂಗಾರ ರಸದ ಹಿನ್ನೆಲೆಯಲ್ಲಿ ಸ್ವೀಕರಿಸಿದ, ಪಂಡಿತಾಚಾರ್ಯರು ಭಕ್ತಿರಸದ ಹಿನ್ನೆಲೆಯಲ್ಲಿ ಸ್ವೀಕಾರ ಮಾಡಿದರು. ಯಾಕೆಂದರೆ ಅವರಪ್ಪ ನಮ್ಮ ತ್ರಿವಿಕ್ರಮ ಪಂಡಿತರು ವಿಶೇಷತೋ ಭಕ್ತಿರಸ ಸಖಾಮಿ ಅಂತ ಹೇಳಿದವರು. ನನ್ನ ಉಷಾಹರಣವೆಂಬ ಕಾವ್ಯದಲ್ಲಿ ಭಕ್ತಿರಸ, ಶೃಂಗಾರ ರಸ, ಬೀಭತ್ಸ, ಶಾಂತ, ಕರುಣ, ವೀರ, ಅದ್ಭುತ, ಹಾಸ್ಯ, ಭಯಾನಕ ಇದೆಲ್ಲ ದಾಟಿ ಹೊಸದೊಂದು ರಸವನ್ನೇ ಸೃಷ್ಟಿ ಮಾಡ್ತೇನೆ ಭಕ್ತಿರಸ, ಆ ಭಕ್ತಿರಸದಲ್ಲಿ ನನ್ನ ಕಾವ್ಯ ಇದೆ ಎಂದರು. ನಾನು ಎಲ್ಲ ಕವಿಗಳ ಥರ ಶೃಂಗಾರ ವರ್ಣನೆ ಮಾಡೋಲ್ಲ, ಯಾಕೆಂದರೆ ವೇರದಿಂದ ಸಂಸ್ಕೃತವಾದ ಮನಸ್ಸು, ಶೃಂಗಾರವನ್ನು ನಾನು ಕಟ್ಟಿಕೊಡೋದಿಲ್ಲ ನಿಮಗೆ. ಪ್ರಾಯ ಇದು ಈ ಒಂದು ಕಾರಣದಿಂದಲೂ ಕಾಳಿದಾಸ, ಮಾಘ, ಭಾರವಿ ಇವರ ಶ್ರೇಣಿಯಲ್ಲಿ ಪಂಡಿತಾಚಾರ್ಯರ ಹೆಸರು ಬರಲಿಲ್ವೋ ಏನು, ಅಂದರೆ ಪಂಡಿತಾಚಾರ್ಯ ತ್ರಿವಿಕ್ರಮ ಪಂಡಿತಾಚಾರ್ಯ ಮಾತಾಡೋದು, ಇಲ್ಲಾದರೆ ಬರ್ತಿತ್ತೋ ಏನು. ಆಮೇಲೆ ಲಕ್ಷ್ಮಣ ಪರ್ಣಶಾಲೆಯನ್ನು ಮಾಡಿದ. ಪರ್ಣಶಾಲೆ ಹೇಗಿತ್ತು ಪಂಡಿತಾಚಾರ್ಯರು ನೋಡಿ, ಇವರೆಲ್ಲ ಮಾಡಿದ್ರು ಅಂತ ಅಷ್ಟೇ ಉಂಟು. ವಾಲ್ಮೀಕಿ ರಾಮಾಯಣದಲ್ಲಿ ಹೀಗಿದೆ ಏನಂತ, ನೀನು ಆಶ್ರಮವನ್ನು ಮಾಡಬೇಕು. ಏವ ಮುಕ್ತಸ್ತು ರಾಮೇಣ ಲಕ್ಷ್ಮಣ ಪರವೀರ ಅಚಿರೇಣ ಆಶ್ರಮಂ ಭ್ರಾತು ಚಕಾರ ಸುಮಹಾಬಲ. ವಾಲ್ಮೀಕಿ ರಾಮಾಯಣದ ಮಾತು 15ನೇ ಸರ್ಗದಲ್ಲಿ ಸುಮಾರು 20ನೆಯ ಶ್ಲೋಕ. ರಾಮಚಂದ್ರ ಹೇಳಿದ, ಈ ಜಾಗದಲ್ಲಿ ಎಲ್ಲದಕ್ಕೂ ಹತ್ತಿರವಾಗಿದೆ, ಬೆಟ್ಟಗಳು ಕಾಣುತ್ತೆ, ಆ ನದಿ ಒಳ್ಳೆ ಹರಿತಾ ಇದೆ, ನದಿಯನ್ನು ಇಲ್ಲಿಂದಲೇ ಕೂತು ನೋಡಬಹುದು, ಎಲ್ಲ ಪೂರ್ತಿ ಅನುಕೂಲವಾಗಿದೆ. ಹೊಳೆ ಉಕ್ಕಿದರೆ, ನದಿ ಉಕ್ಕಿದರೆ ನಾವಿಲ್ಲಿಗೆ ಸಿಗಲ್ಲ, ಆದರೆ ನದಿ ಹತ್ತಿರದಲ್ಲಿದೆ, ಆ ತರಹದ ಜಾಗ ಇದೆ, ಇಲ್ಲೇ ಪ್ರಣಶಾಲೆಯನ್ನು ಮಾಡುವಂತ ಹೇಳಿದಾಗ, ಅಚಿರೇಣ ಆಶ್ರಮಂ ಭ್ರಾತು ಚಕಾರ ಸುಮಹಾಬಲ. ಕೂಡಲೇ ಆಶ್ರಮ ಮಾಡಿದನಂತೆ ಲಕ್ಷ್ಮಣ. ಅಚಿರೇಣ ಆಯ್ತಲ್ಲ, ಪರ್ಣಶಾಲಾಂ ಸುವಿಪುಲಾಂ ತತ್ರ ಸಂಘಾತ ಮೃತ್ತಿಕಾಂ. ಕೂಡಲೇ ಅಲ್ಲಿ ಮಣ್ಣನ್ನು ಚೆನ್ನಾಗಿ ಕಲಯಿಸಿ, ಸುಸ್ತಂಭಾಂ ಮಸ್ಕರೈರ್ ದೀರ್ಘೈ ಕೃತವಂ ಚಾಂ ಸುಚೋಭನಾಂ. ಅಲ್ಲಿರುವ ಬಿದಿರು ಮಳೆಗಳನ್ನು ಕೆಲವು ಬೀಳಿಸಿದ್ದು, ಅಂದರೆ ಮರ ಕಾಡು ಆನೆ ಓಡಾಡುವಾಗ ಬಿದ್ದದ್ದು, ಇನ್ನು ಕೆಲವೊಮ್ಮೆ ತಾವೇ ಬೀಳಿಸಿದ್ದು ಕತ್ತರಿಸಿ ಆ ರೀತಿ ಮಾಡಿದರು. ಕುಶಕಾಶ ಶರೈ ಪ್ರಣೈ ಸುಪರಿಚ್ಛಾದಿತಾಂತದ. ಕುಶ ಅಂತ ಹೇಳಿದ್ರೆ ದರ್ಭೆ, ಕಾಶ ಅಂತ ಹೇಳಿದರೆ ದಾರ, ದಾರದ ಗೋಣಿತಾಟ ಆ ಥರ ಬರಬೇಕು. ಪರಸ್ಪರ ಬಳ್ಳಿಯನ್ನು ಹೆಣೆದು ಮಾಡಿದ ಚೀರದಿಂದ ಚೆನ್ನಾಗಿ ಕಟ್ಟಿದಂಥ ಸಮೀಕೃತ ತಲಾಂ ರಮ್ಯಾಂ ಚಕಾರ ಸುಮಹಾಬಲ. ಅಲ್ಲಿ ಒಳಗಡೆ ಎಲ್ಲ ಸಮತಟ್ಟಾಗಿ ಇತ್ತು. ನಿವಾಸಂ ರಾಘವಸ್ಯಾರ್ಥೆ ಪ್ರೇಕ್ಷಣೀಯಮನುತ್ತಮಂ. ರಾಮಚಂದ್ರನಿಗೆ ಒಳ್ಳೆಯ ನಿವಾಸವನ್ನು ಮಾಡಿಸಿದ. ಪುಷ್ಪಬಲಿ ಶಾಂತಿ ಅದನ್ನೆಲ್ಲವನ್ನೂ ಕೂಡ ರಾಮಚಂದ್ರ ಮಾಡಿದ. ಅಂದರೆ ಗೃಹಪ್ರವೇಶ ವಿಧಿಬದ್ಧವಾಗಿ ಆಗಬೇಕಲ್ಲ, ಅದಕ್ಕೆ ಪುಷ್ಪಬಲಿ ಅಂತ ಇಲ್ಲಿ ಕರೆಯೋದು. ಶಾಂತಿ ಎಲ್ಲವನ್ನು ಮಾಡಿ ಮನೆ ಒಳಗಡೆ ಪ್ರವೇಶ ಮಾಡಿದ. ಇದನ್ನು ಪಂಡಿತಾಚಾರ್ಯರು ಹೇಗೆ ನೋಡಿದ್ದು, ಇದನ್ನು ಇವನು ಹೇಗೆ ನೋಡ್ತಾನೆ ಅಂತ ಹೇಳಿದ್ರೆ, ಕ್ಷೇಮೇಂದ್ರ ಇದನ್ನು ಹಾಗೆ ನಿರೂಪಣೆ ಮಾಡ್ತಾನೆ. ಮಾಡಿದ್ರು ಅವನು ಹೇಳಿದ, ಇವನು ಕಟ್ಟಿದ. ಅದನ್ನು ಪಂಡಿತಾಚಾರ್ಯರು ನೋಡಿದ್ದು ಮಾತ್ರ ಅದ್ಭುತ. ತಾಂ ಪರ್ಣಶಾಲಾಂ ವಿಮಲಾಂ ವಿಶಾಲಾಂ ತಾಪೈಸ್ತ್ರಿಭಿರ್ನಾನುಗತಾಂ ಕದಾಪಿ ಅಧ್ಯಾಸ್ತರಮ್ಯಾಂ ರಮಯಾ ತಮೇತೋ ರಾಮೋ ಮನೀಷಾಮಿವ ಯೋಗ ಭಾಜಾಂ. ಆ ಚಂದದ ಗುಡಿಸಲು ಅದರೊಳಗಡೆ ರಾಮಚಂದ್ರ ಕೂತ. ಲಕ್ಷ್ಮಣ ಮಾಡಿದ ಪರ್ಣಶಾಲೆ ಹೇಗಿತ್ತು,
ವಿಮಲಾಂ ನಿರ್ಮಲವಾಗಿತ್ತು, ವಿಶಾಲಾಂ ವಿಶಾಲವಾಗಿತ್ತು. ತಾಪೈಸ್ತ್ರಿಭಿಹಿ ನಾನು ಗತಾಂ ಕದಾಪಿ. ಮೂರು ತಾಪಗಳು, ಚಳಿ, ಮಳೆ, ಬಿಸಿಲು, ಇವುಗಳು ಹೊಕ್ಕದ ಚಂದದ ಆಶ್ರಮ ಮಾಡಿದ್ದ. ಅಧ್ಯಾಸ್ತರಮ್ಯಾಂ, ಚಂದ ಇರುವ ಆ ಗುಡಿಸಿನಲ್ಲಿ ಕುಳಿತುಕೊಂಡ. ಆ ಗುಡಿಸಲು ಹೇಗಿತ್ತು ಅಂದರೆ, ಯೋಗಭಾಜಾಂ ಮನೀಷಾಮಿವಾ ಅಂದರು. ಯೋಗಿಗಳ ಬುದ್ಧಿಯ ಹಾಗೆ ಇತ್ತು. ಯೋಗಿಗಳ ಬುದ್ಧಿ ಹೇಗಿರುತ್ತೆ? ಅದು ಕೂಡ ವಿಮಲಾಂ ನಿರ್ಮಲವಾಗಿರುತ್ತೆ. ವಿಶಾಲಾಂ, ವಿಶಾಲವಾದ ಮನಸ್ಸಲ್ವೇ. ತಾಪೈಸ್ತ್ರಿಭಿಹಿ ನಾನು ಗತಾಂ ಕದಾಪಿ. ಆಧ್ಯಾತ್ಮಿಕ, ಅಧಿದೈವಿಕ, ಅಧಿಭೌತಿಕ ಅನ್ನುವ ತಾಪ ಅವರ ಬುದ್ಧಿಯನ್ನು ಮುಸುಕಿಸೋದೇ ಇಲ್ಲ. ಅವರು ಎಷ್ಟೇ ಹೊರಗಡೆಯ ಸಮಸ್ಯೆ ಇದ್ದರೂ ದೇವರನ್ನು ಚಿಂತನೆ ಮಾಡ್ತಾರೆ. ಆ ತರಹದ ರಮ್ಯಾಂ, ಮನೋಹರವಾದ ಯೋಗಿಗಳ ಬುದ್ಧಿಯಲ್ಲಿ ಲಕ್ಷ್ಮೀ ಸಮೇತನಾಗಿ ಬಂದು ಕೂಡುವಂತೆ, ಯೋಗಿಗಳ ಬುದ್ಧಿಯಂತೆ ಇರುವ ಪರ್ಣಶಾಲೆಯ ಒಳಗಡೆ ದೇವರು ಬಂದು ಕುಳಿತ. ಏನು ಅದ್ಭುತ ನೋಡಿ. ಅಲ್ಲಿ ಒಂದು ವರ್ಣನೆ ಮಾಡಿದ್ರು, ಲಕ್ಷ್ಮೀದೇವಿ ಸೀತೆ ಹಾರವನ್ನು ಹಿಡ್ಕೊಂಡು ಹೊರಗಡೆ ಬಂದದ್ದು ಹೇಗೆ ಅಂತಂದರೆ, ಸಾವೇದ ಗರ್ಭಾದಿವೇದ ವಾಣೀಂ ಅಂತ. ಅಂತಃಪುರ ನಿರ್ಗತವತ್ಯುದಾರ ಸಾವೇದ ಗರ್ಭಾದಿವೇದ ವಾಣಿ. ಬ್ರಹ್ಮನ ಮೋರೆಯಿಂದ ವೇದವಾಣಿ ಹೊರಬಂದಂತೆ ಆ ಕೋಣೆಯಿಂದ ಸೀತೆ ಮಾಲೆಯನ್ನು ಹಿಡಿದು ಹೊರಬಂದಳು. ಅದೊಂದು ಅದ್ಭುತವಾದ ಅಧ್ಯಾತ್ಮ ಅರ್ಥ ಆಯಿತು. ಸೀತೆ ವೇದಾಭಿಮಾನಿನಿಯಾದಳು. ವೇದಾಭಿಮಾನಿನಿಯಾದ ಸೀತೆ ಬ್ರಹ್ಮನ ಮುಖದಿಂದ ಉಚ್ಚಾರವನ್ನು ಹೊಂದಿದಾಗ, ಅಂದರೆ ವೇದಾಭಿಮಾನಿನಿ ಅಥವಾ ವೇದ, ಬ್ರಹ್ಮನ ಮುಖದಿಂದ ಬಂದ ವೇದ ನೇರವಾಗಿ ದೇವರನ್ನು ಹೇಳುತ್ತೆ. ಆ ರೀತಿ ಸೀತೆ ಕೇವಲ ರಾಮನಿಗೆ ಸೇರಿದ್ದು ಅಂತ ಅರ್ಥ ಆಯಿತು. ಹಾಗೆ ಇಲ್ಲಿ ಲಕ್ಷ್ಮಣ ನಿರ್ಮಿಸಿದ ಪರ್ಣಶಾಲೆ ಹೇಗಿತ್ತು ಅಂತಂದರೆ, ಯೋಗಿಗಳ ಬುದ್ಧಿಯಂತೆ ಇತ್ತು. ಇದರ ಈ ಅಧ್ಯಾತ್ಮಾರ್ಥದ ಇನ್ನೂ ಒಂದು ಸ್ವಲ್ಪ ಆಳಕ್ಕೆ ಹೋಗೋಣ. ಅಧ್ಯಾತ್ಮಾರ್ಥದ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಇನ್ನೂ ಆಳಕ್ಕೆ ಏನೇನು. ಲಕ್ಷ್ಮಣ ಪಂಚರಾತ್ರದ ಓದುವಿಕೆ ಬೇಕು ಅಂತ ನಮ್ಮಲ್ಲಿ ಬಯಕೆ ಮೂಡಿಸುವವ. ಪಂಚರಾತ್ರಾಗಮ ಶೇಷ, ಲಕ್ಷ್ಮಣ ಅಂದರೆ ಶೇಷ. ಶೇಷ ಪಂಚರಾತ್ರವನ್ನು ಓದುವ ಬಯಕೆಯನ್ನು ಮತ್ತು ಸಿದ್ಧಿಯನ್ನು ಕೊಡುವವ. ಆ ಪಂಚರಾತ್ರದ ಹಿನ್ನೆಲೆಯಲ್ಲಿ ಪರಿಷ್ಕೃತಗೊಂಡ ಬುದ್ಧಿ ಶುದ್ಧವಾಗಿ ಇರುತ್ತೆ. ಲಕ್ಷ್ಮಣ ಅಂತಂದಾಗ ಗರುಡ ಮತ್ತು ಶೇಷರು ಕೂಡ ಬರ್ತಾರೆ. ಅವರು ಮನೋಭಿಮಾನಿಗಳೇ ತಾನೆ. ರುದ್ರ ಮನೋಭಿಮಾನಿ, ಶರೀರ ಪುರುಷ ಶಿವ. ಗರುಡ ವೇದಾಭಿಮಾನಿ, ಛಂದೋಮಯೇನ ಗರುಡೇನ ಅಂತ ಹೇಳಿ ವೇದಾಭಿಮಾನಿ ಅಂತ ಸ್ಫುಟವಾಗಿ ಭಾಗವತದಲ್ಲಿ ಹೇಳಿದ್ದಾರೆ. ಅಂದರೆ ದೇವರು ಗರುಡನನ್ನು ಏರಿ ಬರ್ತಾನೆ ಅಂದರೆ ವೇದದ ಮೂಲಕ ನಮ್ಮ ಬಳಿಗೆ ಬರ್ತಾನೆ ಅಂತ ಅರ್ಥ. ಸದಾಶಿವನ ಜೊತೆಗಿದ್ದಾನೆ ಅಂತಂದರೆ ಮಂಗಳಕರವಾದ ಬುದ್ಧಿಯನ್ನು ಜೊತೆ ಮಾಡಿಕೊಂಡು ದೇವರು ಬರ್ತಾನೆ ಅಂತ. ತಥಾಚ ಲಕ್ಷ್ಮೀದೇವಿ ವೇದಾಭಿಮಾನಿ, ಅದು ಎಲ್ಲರೂ ಅಭಿಮಾನಿಗಳೇ. ಇಂದ್ರನಿಂದ ಹಿಡಿದು ಬ್ರಹ್ಮದೇವರವರೆಗೂ ಮನೋಭಿಮಾನಿಗಳೇ, ಬೇರೆ ಬೇರೆ ಲೆವೆಲ್ಲಲ್ಲಿ ಇರಲಿ. ತಥಾಚ ಈ ಗರುಡ ಶೇಷ ರುದ್ರರ ಅನುಗ್ರಹದಿಂದ ಬುದ್ಧಿ ಪರಿಷ್ಕೃತಗೊಂಡ್ರೆ ಅದು ದೇವರ ನೆಲೆಯಾಗತ್ತೆ ಅಂತನ್ನುವ ಅಧ್ಯಾತ್ಮವನ್ನು ಹೇಳಿದ ಹಾಗೆ ಆಯಿತು. ಅಷ್ಟು ಚಂದ ಪಂಡಿತಾಚಾರ್ಯರು ಆ ಲಕ್ಷ್ಮಣ ಒಂದು ಪರ್ಣಶಾಲೆ ನಿರ್ಮಾಣ ಮಾಡಿದ. ಆ ಪರ್ಣಶಾಲೆ ಹೇಗಿತ್ತು? ಯೋಗಿಗಳ ಬುದ್ಧಿ ಥರ ಇತ್ತು. ಏನು ಅದ್ಭುತ. ಹೀಗೆ ಪಂಡಿತಾಚಾರ್ಯರ ವೇದಾಂತದ ಸೊಬಗು ಇನ್ನೆಲ್ಲೂ ನಾವು ಕಾಣೋದಿಲ್ಲ. ಇನ್ನು ಈ ಬಗೆಗೆ ಕಾಳಿದಾಸ ಆಗಲಿ ಯಾರೂ ಬರೋದಿಲ್ಲ. ಅದರಿಂದಾಗಿ ಕ್ಷೇಮೇಂದ್ರನ ಜೊತೆಗೆ ಒಂದನ್ನು ಮಾತ್ರ ವಿವರಿಸಿ ನಾವು ಮುಂದೆ ಹೋಗೋಣ. ಇಲ್ಲಿಗೆ ಎರಡನೇ ಸರ್ಗ ಮುಗಿಯುತ್ತೆ. ಇನ್ನು ಸಂಗ್ರಹ ರಾಮಾಯಣದಲ್ಲಿ ಎರಡನೇ ಸರ್ಗ ಮುಗಿಯೋದು. ಸಂಗ್ರಹ ರಾಮಾಯಣದ ಮೂರನೇ ಸರ್ಗ
ಅದರಲ್ಲಿ ಮೊದಲನೇ ಶ್ಲೋಕ 16ನೇ ಸರ್ಗದ ಸಾರಾಂಶ ಮೊದಲ 7 ಶ್ಲೋಕಗಳು ವೈಕುಂಠಸ್ಯೇವ ವೈಕುಂಠೇ ವನೇ ನಿವಸತ ಸುಖಂ ಸಾರ್ಧಾಸ್ತ್ರಯೋದಶ ಸಮಾಹ ರಾಮಸ್ಯೈವಂ ಸಮಾಗಮನ್ ಶ್ರೀರಾಮಚಂದ್ರ ವೈಕುಂಠದಲ್ಲಿ ವಾಸ ಮಾಡುವಂತೆ ಕಾಡಿನಲ್ಲಿ ಸುಖವಾಗಿ ಕಳೆಯುತ್ತಿರಲು ಸಾರ್ಧಾಹ ತ್ರಯೋದಶ ಸಮಾಹ ಸುಮಾರು 12.5 ವರ್ಷಗಳು ಕಳೆದು ಹೋದವು. ಬೆಳಗ್ಗೆ ಎದ್ದು ದೇವರು ಸ್ನಾನ ಮಾಡಲಿಕ್ಕೆ ಸೀತೆಯನ್ನು ಕೂಡಿಕೊಂಡು ಗೋದಾವರಿಗೆ ಹೊರಟ. ಆವಾಗ ಹಿಂದುಗಡೆಯಿಂದ ತಂಬಿಗೆಯನ್ನು ಹಿಡಿದುಕೊಂಡು ಲಕ್ಷ್ಮಣ ಬಂದ. ಲಕ್ಷ್ಮಣ ಬಂದಾಗ ಅವನು ಹೇಳಿದ, ಋತೌ ಹೇಮಂತ ಆಸೀನೇ ಹಿಮಾನಿ ಪೀಡಿತಂ ಜಗತ್ ಪ್ರಾಂಜಲಿ ಕಂಜನಾಭಂ ತಂ ಸೌಮಿತ್ರಿರ್ವಾಕ್ಯಮಬ್ರವೀತ್. ಹೇಮಂತ ಋತುವಿನಲ್ಲಿ ಚಳಿಗಾಲ, ಬೆಳಗ್ಗೆ ಯಾರು ಹೇಳ್ತಾರೆ? ಯಾರೂ ಹೇಳೋದಿಲ್ಲ. ಹಿಮಾನಿ ಪೀಡಿತಂ ಜಗತ್, ಎಲ್ಲ ಕಡೆ ಮಂಜು ಮುಸುಕಿ ಇಡೀ ಪ್ರಪಂಚ ಮಲಗಿದೆ, ಆದರೆ ನನಗೆ ಆ ಸೋಮಾರಿತನ ಇಲ್ಲ ಅಂತ ಲಕ್ಷ್ಮಣ ಹೇಳ್ತಾನೆ. ಆ ಸವಿನಿದ್ರೆ ಬೆಳಗ್ಗೆ 5 ಅಥವಾ 4-6 ಇದೆಯಲ್ಲ, ಎಂತಹ ಸವಿನಿದ್ರೆ, ಕೊಟ್ಟಾಕೊಂಡು ಮಲ್ಕೋಣ ಅಂತ ಅನ್ಸುತ್ತೆ. ಆದರೆ ಲಕ್ಷ್ಮಣನಿಗೆ ಹಾಗೆ ಅನ್ನಿಸ್ತಿಲ್ಲ. ಅವನು ಹೇಳ್ತಾನೆ, ಸ್ವಾಮಿ ನಮಾಂ ತ್ವತ್ಪಾದ ಪಾರ್ಶ್ವಸ್ಥಮೇಯಂ ಚ ಪ್ರತಿಬಾಧತೆ, ನಾನು ನಿನ್ನ ಪಾದದ ಬಳಿ ಇದ್ದೇನಲ್ವಾ, ಅದರಿಂದಾಗಿ ನನಗೆ ಈ ಚಳಿಗಾಲ ಬಾಧಿಸುವುದಿಲ್ಲ ಅಂತ. ಶ್ರೀಹಾನಿದಾಹಿಮಾನೀಯಂ ಅನ್ಯೇಷಾಂ ಜಾಡ್ಯ ಕಾರಣಂ. ಶ್ರೀಹಾನಿದಾಹಿಮಾನೀಯಂ, ಯಾವುದೂ ಕೂಡ ಚೆನ್ನಾಗಿ ಬೆಳಗುವುದಿಲ್ಲ. ಈ ಹಿಮದ ಮುಂಜಾನೆಯ ಮಂಜನ್ನು ಭೇದಿಸಿಕೊಂಡು ಅವನು ಬರೋಲ್ಲ ಸೂರ್ಯ, ಆದ್ದರಿಂದಾಗಿ ಯಾವುದು ಉಷಃಕಾಲ ಕಂಗೊಳಿಸುವುದಿಲ್ಲ, ಅರುಣೋದಯ ಕಾಲ ಕಂಗೊಳಿಸುವುದಿಲ್ಲ, ಆದರೆ ನನಗೆ ಇದು ಯಾವುದರ ಚಿಂತೆ ಇಲ್ಲ ಅಂತ ಹೇಳ್ತಾನೆ. ಅದನ್ನು 16ನೇ ಸರ್ಗದ ಇಡೀ ಶ್ರೀಹಾನಿದಾಹಿಮಾನೀಯಂ ಅನ್ಯೇತಾಂ ಜಾಡ್ಯ ಕಾರಣಾತ್ ಅನ್ನೋದು ಸುಮಾರು 14 ಶ್ಲೋಕಗಳ ಸಂಗ್ರಹ. ಅದು ಏನದು? ಅವರು ಹೇಳ್ತಾರೆ, ಜನಪದಗಳೆಲ್ಲ ಅಂದರೆ ಎಲ್ಲ ಹಳ್ಳಿಗಳು ನಗರಗಳು ಸುಖವಾಗಿ ಮಲಗಿರ್ತವೆ. ಇದು ಹೇಮಂತ ಯಾಕೆ ಅಂತಂದರೆ, ಹಿಮವಾನ್ ಹಿಮವಾನ್ಗಿರಿ, ಹಿಮ ಜಾಸ್ತಿ ಇರುತ್ತೆ. ಸಂಜೆ ಇದು ಮಧ್ಯಾಹ್ನ ಒಂದು ಸ್ವಲ್ಪ ಬಿರುಸಾದ ಬಿಸಿಲು, ಆವಾಗ ಯುದ್ಧ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಮುಂದುವರಿತಾರೆ. ಬೆಳಗ್ಗೆ ಎಲ್ಲ ಶೂನ್ಯಾರಣ್ಯ ಹಿಮಧ್ವಸ್ತ ದಿವಸ ಭಾಂತಿ ಸಾಂಪ್ರತಂ, ಅರಣ್ಯ ಎಲ್ಲ ಶೂನ್ಯವಾಗಿರುತ್ತೆ, ಯಾಕೆಂದರೆ ಬೆಳಗ್ಗೆ ಯಾವ ವೃಕ್ಷ ಯಾವ ಪ್ರಾಣಿಗಳು ಎದ್ದಿರೋದಿಲ್ಲ. ನಿಶ್ವಾಸಾಂಧ ಇವಾದರ್ಚ ಚಂದ್ರಮಾನ ಪ್ರಕಾಶತೆ, ನಾವು ರಾತ್ರಿ 8 ಗಂಟೆಯಲ್ಲಿ ನೋಡಿದರೆ ಬರೇ ಮಂಜು, ಚಂದ್ರ ಕಾಣೋದೇ ಇಲ್ಲ, ಚಂದ್ರನ ಮೇಲೊಂದು ಪರದೆ ಇದ್ದ ಹಾಗಿರುತ್ತೆ. ಹೇಗೆ ಅಂದರೆ, ನಿಶ್ವಾಸಾಂಧ ಇವಾದರ್ಚ, ಹಬೆಯೆಲ್ಲ ಕುಳಿತ ಕನ್ನಡಿ ಯಾವ ರೀತಿ ಸ್ಫುಟವಾಗಿ ನಮ್ಮ ಮುಖವನ್ನು ಪ್ರತಿಫಲಿಸುವುದಿಲ್ಲವೋ ಹಾಗೆ. ಜ್ಯೋತ್ಸ್ನ ತುಷಾರ ಮಲಿನ ಪೌರ್ಣಮಾಸ್ಯಾಂ ನರಾಜತೆ ಸೀತೇವ ಚಾ ತಪಶ್ಯಾಮ ಲಕ್ಷತೆ ನ ಚ ಶೋಭತೆ. ಎಷ್ಟು ಚಳಿಯಿದೆ ಗೊತ್ತಾ? ಸ್ಪೃಶಂಸು ವಿಪುಲಂ ಶೀತ ಮುದಕಂ ದ್ವಿರದ ಸುಖಂ ಅತ್ಯಂತ ತೃಷಿತೋ ವನ್ಯ ಪ್ರತಿ ಸಂಹರತೆ ಕರಂ. ಆನೆಯೊಂದು ಈ ಮಂಜುಗೆಡ್ಡೆಯಾಗಿರುವ ನೀರಿನ ಹತ್ತಿರ ಬರುತ್ತೆ, ಅದಕ್ಕೆ ಬಹಳ ಬಾಯಾರಿಕೆ, ಕುಡಿಬೇಕು ಅಂತೇನೋ ಇರುತ್ತೆ ಬಯಕೆ, ಆದರೆ ಇದು ಎಷ್ಟು ಶೀತವಾಗಿರುತ್ತೆ ಅಂದರೆ ಆ ನೀರಿನ ಥಂಡಿಗೆ ಬೆದರಿ ಸೊಂಡಲನ್ನು ಸುರುಳಿ ಸುತ್ತಕೊಂಡು ವಾಪಸ್ ಹೊರಟೋಗ್ಬಿಡುತ್ತೆ, ನೀರು ಕುಡಿಯೋದೇ ಇಲ್ಲ. ಬಾಯಾರಿದರೂ ಆನೆ ನೀರು ಕುಡಿಯುವುದಿಲ್ಲ, ಅಷ್ಟು ಚಳಿ ಇದು ಅಂತ ಹೇಳ್ತಾರೆ. ಚಂದ್ರ ಕಂಗೊಳಿಸೋದಿಲ್ಲ, ಬೆಳಗ್ಗೆ ಅರುಣೋದಯ ಗೊತ್ತಾಗೋದಿಲ್ಲ, ಸೂರ್ಯೋದಯ ಗೊತ್ತಾಗುತ್ತೆ,
ಆದರೆ ಮಂದವಾಗಿ ಕಿರಣಗಳು ಬರ್ತವೆ. ಆ ಸೂರ್ಯೋದಯಕ್ಕೆ ಸುಖಕ್ಕೆ ಆ ಬಿಸಿಲಿಗೆ ಮೈಯೊಡ್ಡಿ ನಿಂತರೆ ಒಡೆಯುತ್ತೆ. ಈ ಹಿನ್ನೆಲೆಯಿಂದ ಶ್ರೀಹಾನಿದ ಹಿಮಾನೀಯಂ ಅಂತ ಪಂಡಿತಾಚಾರ್ಯರು ಅದನ್ನೆಲ್ಲ ಒಟ್ಟಿಗೆ ಗ್ರಹಿಸಿದ್ದು. ಶ್ರೀಹಾನಿದ ಹಿಮಾನೀಯಂ, ಎಲ್ಲ ಸೊಬಗನ್ನು ನಾಶ ಮಾಡುವ ಹೇಮಂತ ಋತು ಇದು. ಪ್ರಸುಪ್ತ ಇವ ಲಕ್ಷಂತೆ ವಿಪುಷ್ಪ ವನರಾಜಯ ಅಂತ. ವಿಪುಷ್ಪ ವನರಾಜಯ, ಇಡೀ ಕಾಡು ಪುಷ್ಪಗಳನ್ನು ಕಳೆದುಕೊಂಡಿರ್ತದೆ. ಹೇಗೆ ಮಲಗಿದಂತೆ ಕಾಣ್ತಾ ಇರುತ್ತೆ, ಏನೂ ಇರೋದಿಲ್ಲ. ಆದ್ದರಿಂದಾಗಿ ವಿಪುಷ್ಪ ವನರಾಜಯ, ಮರಗಳ ಸೊಬಗು ಇಲ್ಲ, ಬೆಳಕಿನ ಚಲ್ಲಾಟ ಇಲ್ಲ, ಯಾವುದೂ ಕೂಡ ಸುಖವಾಗಿ ಓಡಾಡೋದಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಬೆಳಗ್ಗೆ ಮೃಗಗಳು ಕೂಡ ತಡವಾಗಿ ಹೇಳ್ತವೆ. ಅಲ್ಲ, ಮನುಷ್ಯರು ತಡವಾಗಿ ಹೇಳ್ತಾರೆ, ಅದಲ್ಲ, ಮೃಗಗಳು ತಡವಾಗಿ ಹೇಳ್ತವೆ, ಅಷ್ಟು ಚಳಿ. ಆದ್ದರಿಂದ ಒಟ್ಟಾರೆ ಶ್ರೀಹಾನಿದ ಅಂತ. ಇದೆಲ್ಲವನ್ನು ಅವರು ಗ್ರಹಿಸಿದ್ದೇ ಚಂದ. ತುಷಾರ ಪತನಾಚ್ಚೈವ ಮೃದುತ್ವಾದ್ ಭಾಸ್ಕರಸ್ಯ ಚ ಶೈತ್ಯಾತ್ ಅಗಾಗ್ರಸ್ಥಮಪಿ ಪ್ರಾಯೇಣ ರಸ ವಜ್ಜಲಂ ಜರಾ ಜರ್ಜರಿತ ಪತ್ರೈ ಶೀರ್ಣಕೇಸರ ಕರ್ಣಿಕೈ ನಾಲಶೇಷಾ ಹಿಮಧ್ವಸ್ತ ನ ಭಾಂತಿ ಕಮಲಾಕರಾ. ಚೆನ್ನಾಗಿ ಇಬ್ಬನಿಗಳು ಬಿದ್ದು ಕಮಲವೂ ಮುದುಡಿರುತ್ತೆ. ಸೂರ್ಯ ನಡುನತ್ತಿಗೆ ಬಂದಾಗ ಕಮಲ ಸ್ವಲ್ಪ ಅರಳುತ್ತೆ. ಚಳಿಗಾಲದಲ್ಲಿ ಬೆಳಗ್ಗೆ ಅಷ್ಟು ಸ್ಫುಟವಾಗಿ ಅರಳಿರೋದಿಲ್ಲ ತಾವರೆ. ಹೀಗಾಗಿ ಎಲ್ಲ ರೀತಿಯಲ್ಲಿ ಪುಷ್ಪಗಳು ಅರಳಿರೋದಿಲ್ಲ. ಮರಗಳಲ್ಲಿ ಹಿಮ ಅನ್ನೋದು ಕಟ್ಟಿರುತ್ತೆ. ಶ್ರೀಹಾನಿದ ಹಿಮಾನೀಯಂ ಅಂತ ಹೇಳಿ ವರ್ಣನೆ ಮಾಡಿ ಪ್ರಾಯ ಭರತನೂ ಕೂಡ ಇಷ್ಟು ಹೊತ್ತಿಗೆ ಎದ್ದು ತ್ವತ್ಸಂಗಮಾರ್ಥಿ ಭರತಃ ಸಹಿ ಧನ್ಯತಮೋ ಭುವಿ, ಬೆಳಗ್ಗೆ ಬೇಗೆದ್ದು ಅವನು ಕೂಡ ಸ್ನಾನಕ್ಕೆ ಹೋಗಿರ್ತಾನೆ. ಇದಕ್ಕೆ ಒಂದು ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನದಲ್ಲಿ ಹೀಗಿದೆ, ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಜನರು ಬೈತಾರೆ, ಭರತನ ಹಾಳು ಮುಖವನ್ನು ಯಾಕೆ ನೋಡಿದೆವೋ, ಅವನಿಂದ ರಾಮಚಂದ್ರ ಕಾಡಿಗೆ ಹೋದ ಅಂತ ಹೇಳಿ ಎಲ್ಲರೂ ಬೈತಾರೆ ಅನ್ನೋ ಭಯದಿಂದ ಭರತ ಕೂಡಲೇ ಬೇಗ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದ್ಬಿಡ್ತಾನೆ ಅಂತ ಅವರಿಗೆ ಒಂದು ಗಮನಕ್ಕೆ ಬಂದಿಲ್ಲ. ಭರತನ ಒಂದು ಆ ಉತ್ಕಟವಾದ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಅವರಿಗೆ ಗೊತ್ತಾಗ್ಬಿಟ್ಟಿತ್ತು. ಅವ್ರು ಯಾಕೆ ಆ ರೀತಿ ಮಾಡ್ತಾರೆ? ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕಾದದ್ದು ಧರ್ಮ, ಅವನು ಎದ್ದಿರ್ತಾನೆ ಅಂತ ಅಷ್ಟೇ ಲಕ್ಷ್ಮಣ ನೆನಪಿಸಿಕೊಳ್ಳೋದು. ಆಮೇಲೆ ಆ ಒಂದು ಸಂವಾದ ಮುಂದುವರಿಯುತ್ತೆ. ಅದರಲ್ಲಿ ಒಂದು ವಿಚಿತ್ರವಾದ ರಹಸ್ಯ ಅನಾವರಣ ಆಗುತ್ತೆ. ಆ ರಹಸ್ಯವನ್ನು ನಾವು ನಾಳೆ ನೋಡೋಣ. ಈ ತನಕ ಮಾಡಿದ ರಾಮನ ಚಿಂತನೆಯಿಂದ ದೇವರು ಪ್ರೀತನಾಗಲಿ, ನಮಗೆಲ್ಲರಿಗೂ ಆನಂದವನ್ನು ಕೊಡಲಿ. ಈ ರಕ್ಕಸ ಕ್ರಿಮಿಗಳಿಂದ ಭಕ್ತರನ್ನು ರಕ್ಷಿಸಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣ.